ಬೆಲ್ಲೂರಿನಲ್ಲಿ ನಡೆದ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಗಳು. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಅದರಂತೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಸೋತ ನಂತರ ಈ ಭಾಗದ ಎಲ್ಲ ನಾಯಕರು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಒಟ್ಟಾಗಿ ಶ್ರಮಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 136 ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಪರಿಣಾಮವಾಗಿ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ವಿ. ಇದರಿಂದ ರಾಜ್ಯದ 7 ಕೋಟಿ ಜನರ ಪೈಕಿ 4.5 ಕೋಟಿ ಜನರಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲ ಸಿಕ್ಕಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 25 ಕ್ಷೇತ್ರವನ್ನು ಗೆದ್ದಿತ್ತು. ಪಕ್ಷೇತರರು ಹಾಗೂ ಈ ಜಿಲ್ಲೆಯ ಸಂಸದರು ಕೂಡ ಈಗ ಬಿಜೆಪಿ ಜೊತೆ ಸೇರಿಕೊಂಡಿದ್ದಾರೆ. ಬಿಜೆಪಿ ಕೊಟ್ಟ ಭರವಸೆಯಲ್ಲಿ ಒಂದಾದರೂ ಕೂಡ ಭರವಸೆಯನ್ನು ಈಡೇರಿಸಿದ್ದಾರಾ? ಇಲ್ಲ. ರಾಹುಲ್ ಗಾಂಧಿ ಅವರು ಹಾಸನಕ್ಕೆ ಬಂದು ಜೆಡಿಎಸ್ ಪಕ್ಷವನ್ನು ಬಿಜೆಪಿಯ ಬಿ ಟೀಮ್ ಎಂದು ಕರೆದರು. ಈಗ ಎ ಮತ್ತು ಬಿ ಟೀಮ್ ಸೇರಿಕೊಂಡು ಪಾಲುದಾರರಾಗಿದ್ದಾರೆ. ನಾವು ಗೆದ್ದರೆ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ 15 ಲಕ್ಷ ಹಾಕುವುದಾಗಿ ಹೇಳಿದ್ರು. ರೈತರ ಆದಾಯ ಡಬಲ್ ಮಾಡ್ತೀವಿ ಎಂದರು. ನೀವು ಬೆಳೆದ ಬೆಳೆಗೆ 2 ಪಟ್ಟು ಬೆಲೆ ಕೊಟ್ರಾ? ಇನ್ನು ಬಿಜೆಪಿ ಸರ್ಕಾರ ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಯಾರಿಗೂ ಸಹಾಯ ಮಾಡಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಂದು ಮಾತು ಹೇಳಿದೆ, ಮುಂದೆ ರಾಜ್ಯದಲ್ಲಿ ದಳ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ. ಅವರದು ಸವಕಲು ನಾಣ್ಯದ ಮಾತುಗಳು, ಖಾಲಿ ಡಬ್ಬದ ಮಾತು ಆಡ್ತಾ ಇದ್ದಾರೆ ಎಂದಿದೆ. ಕಮಲ ಕೆರೆಯಲ್ಲಿ ಇದ್ರೆ ಚೆಂದ, ತೆನೆ ಹೊಲದಲ್ಲಿ ಇದ್ರೆ ಚೆಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಚೆಂದ. ಈ ಕೈಗೆ ಅಧಿಕಾರಕ್ಕೆ ಬಂದ ಕಾರಣ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ವಿ. ಗೃಹಜ್ಯೋತಿ ಯೋಜನೆ ಮೂಲಕ 200 ಯೂನಿಟ್ ವಿದ್ಯುತ್ ಉಚಿತ, ಗೃಹಲಕ್ಷ್ಮಿ ಯೋಜನೆ ಮೂಲಕ ಮನೆಯುಡಿತಿಯರಿಗೆ 2000, ಶಕ್ತಿ ಯೋಜನೆ ಮೂಲಕ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಯೋಜನೆ, ಅನ್ನಭಾಗ್ಯ ಯೋಜನೆ ಮೂಲಕ ಅಕ್ಕಿ, ನಿರುದ್ಯೋಗ ಯುವಕರಿಗೆ ಯುವನಿಧಿ ಮೂಲಕ ನಿರುದ್ಯೋಗ ಭತ್ಯೆ ನೀಡಿದ್ದೇವೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದು ನಮಗೆ ನೀವು ಶಕ್ತಿ ತುಂಬಬೇಕು. ನಮ್ಮ ಎತ್ತಿನ ಹೊಳೆ ನೀರಾವರಿ ಯೋಜನೆ ಬಗ್ಗೆ ದಳಿತವರು ಟೀಕೆ ಮಾಡಿದ್ದಾರೆ. ಚುನಾವಣೆ ನಂತರ ಈ ಯೋಜನೆಯ ಮೊದಲ ಹಂತದ ನೀರು ಹರಿಯುತ್ತಾ ಇದೆ, ಇದರಿಂದ ಅನೇಕರಿಗೆ ನೆರವಾಗುತ್ತೆ. ಈ ಯೋಜನೆ ಮಾಡಿದವರು ಯಾರು? ದೇವೇಗೌಡರ, ಕುಮಾರಸ್ವಾಮಿ ಅವರ, ರೇವಣ್ಣ ಮಾಡಿದ್ರ? ಇಲ್ಲ, ಈ ಯೋಜನೆ ಮಾಡಿದ್ದು ಸಿದ್ದರಾಮಯ್ಯ ಅವರು. ಮುಂದಿನ ವರ್ಷದೊಳಗೆ ನಿಮಗೆ ನೀರು ನೀಡಲಾಗುತ್ತೆ, ಇದಕ್ಕೆ ನೀವು ನಿಮ್ಮ ಮತಗಳ ಮೂಲಕ ಕೂಲಿ ನೀಡಬೇಕಲ್ವಾ? ಇಷ್ಟು ದಿನ ನೀವು ದಳದವರನ್ನ ಗೆಲ್ಲಿಸಿದ್ದೀರಿ, ಇದರಿಂದ ನಿಮಗೆ ಏನಾದರೂ ಅನುಕೂಲವಾಗಿದೆಯಾ? ನಿಮ್ಮ ಮತವನ್ನ ಈ ತಾಯಿಯ ಮಡಿಲಿಗೆ ಹಾಕಬೇಕು. ಇಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿಯಾಗಿದ್ದಾರೆ ಎಂದು ಭಾವಿಸಿ ಮತ ಹಾಕಿ. ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಅಂತ. ಈಗ ಸೀಟ್ ಕಳ್ಕೊಂಡ್ರಿ, ಲಾಸ್ ಯಾರಿಗಾಯ್ತು? ನಿಮ್ ಲಾಸ್ ಆಯ್ತು. 136 ಜನ ಈ ರಾಜ್ಯದಲ್ಲಿ ಸೀಟನ್ನ ಕೊಟ್ರು. 136 ಜನ ಕೊಟ್ಟದ್ಕೇನಾಯ್ತು? ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು. ಎಲ್ಲರಿಗೂ ಕೂಡ 2 ಕೋಟಿ ಕುಟುಂಬಗಳು ನೇರವಾಗಿ ಒಂದಲ್ಲ ಒಂದು ರೀತಿ ಅವರಿಗೆ ಸಹಾಯ ಆಯಿತು. ಸುಮಾರು 7 ಕೋಟಿ 4.25 ಕೋಟಿ 5 ಕೋಟಿಯಷ್ಟು ಜನರಿಗೆ ಸರ್ಕಾರದಿಂದ ನೇರವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಕ್ಕೆ ಇವತ್ತು ಸಹಾಯ ಆಯಿತು. ನಿಜನ ಸುಳ್ಳ ಅಷ್ಟು ಹೇಳಿ ಸಾಕು ನನಗೆ, ಬೇರೆ ಏನು ಬೇಡ. ಇವತ್ತು ನಾನು ತಮಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ಬಂದಿತ್ತು, 26 ಜನ ಗೆದ್ದಿದ್ರು, 27 ಸುಮಲತಾ ಅವ್ರದೇ ಪಾರ್ಟಿ ಅಡ್ಜಸ್ಟ್ಮೆಂಟ್ ಬೆಂಬಲವಾಗಿ ಗೆದ್ದಿದ್ರು. ಈಗ ನಮ್ಮ ಸ್ಥಳೀಯ ಎಂಪಿ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಕೊಟ್ಟ ಮಾತು ಏನಾಯ್ತು? ಯಾವ್ದಾದ್ರು ಒಂದು ಭರವಸೆಯನ್ನ ಬಿಜೆಪಿ, ಇಲ್ಲಿ ಬಿಜೆಪಿ ಅವರಿಬ್ರು ಸೇರಿ ಒಂದಾಗಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಹಿಂದೆ ಇಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಬಿಜೆಪಿ ಅವರು ಬಿ ಟೀಮ್ ಅಂತ ಕರೆದಿದ್ರು. ಈಗ ಬಿ ಟೀಮ್ ಹೊಂಟೋಯ್ತು, ಈಗ ಪಾರ್ಟ್ನರ್ಶಿಪ್ ಆಗ್ಬಿಟ್ಟಿದ್ದಾರೆ, ಇಬ್ರು ಪಾರ್ಟ್ನರ್ಗಳಾಗ್ಬಿಟ್ಟಿದ್ದಾರೆ. ನಾನು ಕೇಳಲಿಕ್ಕೆ ನಾನು ಬಯಸ್ತೇನೆ ಆ ಪಾರ್ಟ್ನರ್ಗಳಿಗೆ, ನೀವು ಮಾತಾಡಿದ್ರಿ ನಮಗೆ ಓಟ್ ಕೊಡಿ, ನಾನು ಎಲ್ಲ ಕಪ್ಪಣ ಎಲ್ಲ ತಗೊಬಂದ್ಬಿಡ್ತೀನಿ ವಿದೇಶದಿಂದ, ಕಪ್ಪಣ ತಂದು ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿ ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೇನಾರು ಆ ದುಡ್ಡು ಬಂತ? ಬರಲಿಲ್ಲ. ಆಯ್ತು, ನೀವೆಲ್ಲ ರೈತರ ಮಕ್ಕಳು, ರೈತರೆಲ್ಲ ಇಲ್ಲಿದ್ದೀರಿ, ರೈತರಿಗೆ ಸಂಬಳ ಇಲ್ಲ,
ರೈತನ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಲಂಚ ಇಲ್ಲ, ಈ ರೈತನ ರಿಟೈರ್ಮೆಂಟ್ ಇಲ್ಲ. ಬಿಜೆಪಿ ಸರ್ಕಾರ ರಾಜ್ಯದ ಬರಗಾಲಕ್ಕೆ ಪರಿಹಾರ ನೀಡಿಲ್ಲ. ನರೇಗಾ ಯೋಜನೆಯಲ್ಲಿ 100 ಕೂಲಿ ದಿನವನ್ನ 150ಕ್ಕೆ ವಿಸ್ತರಿಸಲಿಲ್ಲ. ದೇವೇಗೌಡರು ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಒಂದು ದಿನ ಮಾತ್ರ ಮಾತನಾಡಿದ್ದಾರಾ? ಬಡವರ ಪರ ಧ್ವನಿ ಎತ್ತಿದ್ದಾರಾ? ಇಲ್ಲಿನ ಸಂಸದರು ಧ್ವನಿ ಎತ್ತಿದ್ದಾರಾ? ಇಲ್ಲ. ಹಾಗಿದ್ರೆ ಇನ್ಯಾವ ಕಾರಣಕ್ಕೆ ಮತ ಕೇಳ್ತಾ ಇದ್ದೀರಿ? ಈಗ ದಳ ಮತ್ತು ಬಿಜೆಪಿ ಒಂದೇ. ದೇವೇಗೌಡರು ಕುಟುಂಬದ ಮೂವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿದೆ. ಅವರ ಪಕ್ಷದಲ್ಲಿ ಬೇರೆ ಕಾರ್ಯಕರ್ತರೇ ಇರಲಿಲ್ವಾ? ಈ 3 ಜನ ದೇವೇಗೌಡರು ಮಗ, ಮೊಮ್ಮಗ ಮತ್ತು ಅಳಿಯ ಸ್ಪರ್ಧಿಸಿದ್ದಾರೆ. ಇದು ಕುಟುಂಬದ ರಾಜಕಾರಣವಲ್ವಾ? ಎಷ್ಟು ದಿನ ಈ ರಾಜಕಾರಣ ಮಾಡ್ತೀರಿ? ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದವರು ಅಧಿಕಾರಕ್ಕೆ ಬಂದಂತೆ. ನಾವು ಇಂದು ಜಾತಿ ಮೇಲೆ ಮತ ಕೇಳ್ತಾ ಇಲ್ಲ, ನೀತಿ ಮೇಲೆ ಮತ ಕೇಳ್ತಾ ಇದ್ದೇವೆ. ಈ ಸರ್ಕಾರದ ಅವಧಿ ಮುಂದಿನ 4 ವರ್ಷವಲ್ಲ, ಅದಾದ ನಂತರ ಅವಧಿಯ 5 ವರ್ಷ ಸೇರಿ ಒಟ್ಟು 10 ವರ್ಷಗಳ ಕಾಲ ಇದಾಗಿದೆ. ನಾವು ನಿಮ್ಮ ಸೇವೆ ಮಾಡ್ತೀವಿ. ಈ ಚುನಾವಣೆ ನಂತರ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಗೌಡರು ಹೇಳಿದ್ದಾರೆ. ಸರ್ಕಾರ ಹೇಗೆ ಬೀಳತ್ತೆ? ಇದೇನು ಮಡಿಕೆನಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಮತದಿಂದ ರಚನೆಯಾದ ಸರ್ಕಾರ. ಇನ್ನೂ ನಾವು ಮನಸ್ಸು ಮಾಡಿದ್ರೆ ಅವರ ಟ್ರಂಕ್ ಖಾಲಿ ಆಗ್ತಾ ಇತ್ತು. ಸಿದ್ದರಾಮಯ್ಯ ಮತ್ತು ದೆಹಲಿ ನಾಯಕರು ಅದಕ್ಕೆ ತಡೆದಿದ್ದಾರೆ. ಹೀಗಾಗಿ ಸುಮ್ಮನಿದ್ದೀವಿ. ನಮ್ಮ ಕಾಂಗ್ರೆಸ್ ನಾಯಕರು ಆದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ನ್ಯಾಯ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದು. ಮಹಾಲಕ್ಷ್ಮಿ ಯೋಜನೆ ಮೂಲಕ ಬಡ ಕುಟುಂಬದ ಮಹಿಳೆಗೆ ವಾರ್ಷಿಕವಾಗಿ 1,25,000 ತನಕ ಆರೋಗ್ಯ ವಿಮೆ, ರೈತರ ಸಾಲ ಮನ್ನಾ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ, ವೈಜ್ಞಾನಿಕ ಬೆಂಬಲ ಬೆಲೆ, ನಿರುದ್ಯೋಗ ಯುವಕರಿಗೆ ವಾರ್ಷಿಕ 1,00,000 ಶಿಷ್ಯ ವೇತನ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾ ಇದ್ದಾರೆ. ಚುನಾವಣೆ ನಂತರ ಗ್ಯಾರಂಟಿ ಯೋಜನೆ ನಿಂತು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಬ್ಬ ಬಿಜೆಪಿ ನಾಯಕ ನಮ್ಮ ಗ್ಯಾರಂಟಿಯನ್ನು 420 ಗ್ಯಾರಂಟಿ ಎಂದು ಹೇಳುತ್ತಾನೆ. ಮೋದಿ ಹೇಳ್ತಾ ಇದ್ರು ಗ್ಯಾರಂಟಿಯಲ್ಲಿ ಯಾರಿಗಾದ್ರೂ ಅನುಕೂಲವಾಗಿದೆಯಾ? ಅವರು ಕೇವಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ. ನಾವು ಜನ ಬದುಕು ಕಟ್ಟುವ ರಾಜಕಾರಣ ಮಾಡ್ತಾ ಇದ್ದೇವೆ. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ನನ್ನ ಈ ಮಾತನ್ನ ನೀವೆಲ್ಲರೂ ಕೂಡ ಬರೆದಿಟ್ಟುಕೊಳ್ಳಿ. ಮೋದಿ ಸರ್ಕಾರ ಹೇಗೆ ರಾಜ್ಯಕ್ಕೆ ಚೆಂಬು ಕೊಟ್ಟಿದೆಯೋ ಅದೇ ರೀತಿ ರಾಜ್ಯದ ಜನ ಅವರಿಗೆ ಚೆಂಬು ಕೊಡ್ತಾರೆ. ಅದೇ ಅವರಿಗೆ ಸಿಗುವ ಗ್ಯಾರಂಟಿ. ಬೇಲೂರಿನಲ್ಲಿ ನಮ್ಮ ಅಭ್ಯರ್ಥಿಗೆ ಕನಿಷ್ಠ 20,000 ಮುನ್ನಡೆ ನೀಡಬೇಕು ಎಂದರು.